ಸನ್ಮಾನ್ಯ ಅಮಿತ್ ಶಾ ಅವರ ಭಾಷಣಕ್ಕೆ ಭಯೋತ್ಪಾದಕರ ಜೊತೆಗೆ ಲಿಂಕ್ ಮಾಡಿ ಸಿದ್ದರಾಮಯ್ಯನವರು ಮಾತನಾಡಿದ್ದಾರೆ. ಕಾಂಗ್ರೆಸ್ ಪಾರ್ಟಿ ಮತ್ತು ಭಯೋತ್ಪಾದನೆಯ ವಿರುದ್ಧ ಮಾತನಾಡೋದೇ ಒಂದು ಹಾಸ್ಯಾಸ್ಪದ. ಬಾಟ್ಲಾ ಹೌಸ್ ಪ್ರಕರಣ ಆದಾಗ ಸೋನಿಯಾ ಗಾಂಧಿ ಹತ್ತಿದ್ದರು ಅಂಥೇಳಿ ಹೇಳಿದರು. ಅದು ಪಾರ್ಲಿಮೆಂಟ್ನಲ್ಲಿ ಹೇಳಿದರು, ಹೊರಗಡೆನೂ ಹೇಳಿದರು. ಆ್ಯಂಡ್ ಸೋನಿಯಾ ಗಾಂಧಿ ಡಿಡ್ ನಾಟ್ ಡಿನೈ ದ್ಯಾಟ್. ಅಲ್ಲಿ ಮೋಹನ್ ಚಂದ್ ಶರ್ಮಾ ಹುತಾತ್ಮರಾಗಿದ್ದರು, ಆತನ ಬಗ್ಗೆ ಒಂದು ಶಬ್ದ ಹೇಳಿಲ್ಲ. ಹಲವು ವರ್ಷಗಳ ಕಾಲ ಅಫ್ಜಲ್ ಗುರು ಬಗ್ಗೆ ಅತ್ಯಂತ ಪ್ರೀತಿಯನ್ನು ಇಟ್ಕೊಂಡಿದ್ದರು. ತುಕಡೆ ತುಕಡೆ ಗ್ಯಾಂಗ್ ಪಕ್ಕದಲ್ಲಿ ಹೋಗಿ ರಾಹುಲ್ ಗಾಂಧಿ ನಿಂತುಕೊಂಡಿದ್ದರು. ಒಂದೇ ಒಂದು ಆ್ಯಕ್ಷನ್ನು ಸಹಿತ 26/11 ನಂತರ 26/11 ಅದು ಮುಂಬೈ ಅಟ್ಯಾಕ್ 26/11 ತಾನೇ 26/11 ಒಂದೇ ಒಂದು ಆ್ಯಕ್ಷನ್ ಭಾರತ ಸರ್ಕಾರದ ಕಡೆಯಿಂದ ಆ ಸಂದರ್ಭದಲ್ಲಿ ಆಗಲಿಲ್ಲ. ಅಮೆರಿಕಕ್ಕೆ ಹೋಗಿ ಕೈ ಮುಗಿದು ನಮ್ಮನ್ನು ರಕ್ಷಿಸ್ರಿ ಅಂತ ಕೇಳ್ಕೊಂಡಂಥ ಜನ, ಕಸಬ್ಗೆ ಬಿರಿಯಾನಿಯನ್ನು ಕೊಟ್ಟಂಥ ಜನ, ಇವತ್ತು ಭಯೋತ್ಪಾದನೆ ಬಗ್ಗೆ ಮಾತನಾಡ್ತಾ ಇರುವಂಥದ್ದೇ ಒಂದು ಹಾಸ್ಯಾಸ್ಪದ. ಎರಡನೇದ್ದು ನಾನು ಇನ್ನೊಂದು ಮಾತನ್ನು ಹೇಳಲಿಕ್ಕೆ ಬಯಸ್ತೇನೆ. ಮಾತೆತ್ತಿದರೆ ನಮ್ಮ ಪಕ್ಷದಲ್ಲಿ, ಕಾಂಗ್ರೆಸ್ ಪಕ್ಷದಲ್ಲಿ ಹಲವಾರು ಜನ ಸ್ವತಂತ್ರಕ್ಕಾಗಿ ಬಲಿದಾನವನ್ನು ಮಾಡಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ನಿಮ್ಮ ಪಾರ್ಟಿ ಕಾಂಗ್ರೆಸ್ ಪಾರ್ಟಿ ಅಲ್ಲ, ಒರಿಜಿನಲ್ ಕಾಂಗ್ರೆಸ್ ಪಾರ್ಟಿ. ನಿಮ್ಮ ಇರು ಕಾಂಗ್ರೆಸ್ ಪಾರ್ಟಿಯನ್ನು ಇದನ್ನು ವಿಸರ್ಜನೆ ಮಾಡಬೇಕು ಅಂಥೇಳಿ ಮಹಾತ್ಮ ಗಾಂಧಿಯವರು ಹೇಳಿದರು. ನಿಮ್ಮದಿರುವಂಥ ಕಾಂಗ್ರೆಸ್ ಪಾರ್ಟಿ ಈಗ ಅವಕಾಶವಾದಿ ಇಟಾಲಿಯನ್ ಬೇಸ್ಡ್ ಇಟಾಲಿಯನ್ ಕಾಂಗ್ರೆಸ್ ಪಾರ್ಟಿ. ನೀವು